ಬಳ್ಳಾರಿಯಿಂದ. ಓ, ಬಳ್ಳಾರಿಯಿಂದ ಬಂದೆ. ಬಳ್ಳಾರಿಯಿಂದ ಬಂದೇವೆ. ಇದು ಪುಷ್ಕರ ನಡೀತಾ ಇದೆ, ಕಾವೇರಿ ಸ್ನಾನ ಮಾಡ್ಬೇಕಂತ ಬಂದಿದ್ದೀವಿ. ಸ್ನಾನ ಮಾಡಿದ್ದೇವೆ, ಇವತ್ತು ಅಮಾವಾಸ್ಯೆ ಮುಗೀತು. ಅಮ್ಮನ ದರ್ಶನ ಮಾಡಿದ್ದೇವೆ, ಒಳ್ಳೆ ಪ್ರಸಾದ ಕೊಟ್ಟಿದ್ದಾರೆ, ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಶ್ರೀರಂಗಪಟ್ಟಣದಲ್ಲಿ ಘಾಟಲ್ಲಿ ಸ್ವಲ್ಪ ವ್ಯವಸ್ಥೆ ಸರಿ ಮಾಡಲಿಲ್ಲ ಸರ್ಕಾರ, ಅದಕ್ಕೆ ಸ್ವಲ್ಪ ಧ್ಯಾನ ಕೊಟ್ಟಿದ್ರೆ ಚೆನ್ನಾಗಿತ್ತು. ಇದು 12 ವರ್ಷಕ್ಕೊಂದ್ಸಲ ಬರುತ್ತೆ, ಜನ ಸುಮಾರು ತೊಂದರೆ ಪಡ್ತಾ ಇದ್ದಾರೆ. ಅಲ್ಲಿ ಹೆಣ್ಮಕ್ಕಳಿಗೆ ಸ್ನಾನ ಮಾಡಿದ್ಮೇಲೆ ಸೀರೆ ಬದಲಾಯಿಸ್ಲಿಕ್ಕೆ ಎಲ್ಲ ಜಾಗ ಇಲ್ಲ, ಭಾರಿ ತೊಂದರೆ ಇದೆ. ಅದರಲ್ಲಿ ಭಟ್ರದ ಹೌಳಿ ಜಾಸ್ತಿ ಆಗಿಬಿಟ್ಟಿದೆ, ಅಡ್ಡ ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ. ದರ್ಶನಕ್ಕೆ ಹೋಗಿ ಸ್ನಾನ ಮಾಡೋಕ್ಕೆ ಹೋಗೋರಿಗೆ ಅಲ್ಲಿ ಸರಿಯಾಗಿ ದಾರಿ ಕೊಡ್ತಾ ಇಲ್ಲ. ಪೊಲೀಸರು ಹರಸಾಹಸ ಮಾಡ್ತಾ ಇದ್ದಾರೆ, ಅವರಂತೂ ಎಷ್ಟು ಮಾಡೋಕೆ ಬರುತ್ತೆ. ಮಾತ್ರ ಸರ್ಕಾರ ಇನ್ನು ಮುಂದೆ ಇಂಥ ಘಟನೆಗಳು ನಡೀಬಾರ್ದು ಅನ್ನೋದು ನಮ್ಮದು ಉದ್ದೇಶ. ಇಲ್ಲಿ ನಿಮಗೆ ನೀರಿನ ತೊಂದರೆನೂ ಆಯ್ತಾ? ಇಲ್ಲಿ ನೀರಿಗೆ ಅಭಾವ, ನೀರಿಂದ ಏನು ತೊಂದರೆ ಆಗಲಿಲ್ಲ. ನಮ್ಮ ವರುಣನು ಕೃಪೆ ತೋರಿಸಿದ್ದಾನೆ ನಮ್ಮ ಮೇಲೆ, ಯಾವುದಿಲ್ಲ, ಒಳ್ಳೆ ಚೆನ್ನಾಗಾಗಿದೆ, ವ್ಯವಸ್ಥೆ ಚೆನ್ನಾಗಿದೆ. ಇದು ಕಾವೇರಿ ಪುಷ್ಕರದ ಬಗ್ಗೆ ಹೇಳಿದ್ರಿ ನೀವು, ಇನ್ನೇನು ತೊಂದರೆಗಳಾಯ್ತು ಅಲ್ಲಿ? ಏನಾದರೂ ಅಂದರೆ ಕರೆಕ್ಟಾಗಿ ವ್ಯವಸ್ಥೆ ಮಾಡಿಲ್ಲ ಅಂತ ನೀವು ಹೇಳಿ? ಅದೇ ಹೇಳಿದ್ದಲ್ಲ, ಪುಷ್ಕರ ಶ್ರೀರಂಗಪಟ್ಟಣದಲ್ಲಿ ಘಾಟದಲ್ಲಿ ಸ್ವಲ್ಪ ವ್ಯವಸ್ಥೆ ಸರಿ ಮಾಡಬೇಕಾಗಿತ್ತು. ಸೀರೆ ಬದಲಾಯಿಸ್ಕೊಳ್ಳೋಕೆ, ಅದೆಲ್ಲ ಬಟ್ಟೆ ಬದಲಾಯಿಸೋಕ್ಕೆ, ಬಾತ್ರೂಮಿಗೆ ಏನು ವ್ಯವಸ್ಥೆ ಸರಿ ಇಲ್ಲ, ಸೀರೆ ಚೇಂಜ್ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ, ಕ್ಲೀನ್ ಮೇಂಟೈನ್ ಮಾಡಲಿಲ್ಲ ಸರಿಯಾಗಿ. ಎಲ್ಲಿ ನೋಡೋದಲ್ಲಿ ಗೊಬ್ಬು ವಾಸನೆ, ಮಳೆ ಬಂದಿದೆ, ಅದಕ್ಕೆ ಸ್ವಲ್ಪ ಸರ್ಕಾರ ಸರಿಯಾಗಿ ಧ್ಯಾನ ಕೊಟ್ಟಿಲ್ಲ. ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ನೀರು ಬಿಟ್ಟಿದ್ದಾರೆ, ಬಟ್ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಬೇಕಾಯ್ತು. ಅದೇ ಆಂಧ್ರ ಸರ್ಕಾರ ಎಷ್ಟು ಚೆನ್ನಾಗಿ ಮಾಡಿದ್ರು, ಅವ್ರು ಬ್ಲೀಚಿಂಗ್ ಖರ್ಚು ಮಾಡಿದಷ್ಟು ಇಲ್ಲಿ ಏನು ಮಾಡಿಲ್ಲ. ಅಲ್ಲಿ ಸುತ್ತಮುತ್ತ ಬ್ಲೀಚಿಂಗ್ ಹಾಕಿದ್ರಲ್ಲ, ಆ ವ್ಯವಸ್ಥೆನೂ ಇಲ್ಲ ಇಲ್ಲಿ. ಭಾರಿ ತಿರುಪತಿ ಇಲ್ಲ, ಗೋದಾವರಿ ಪುಷ್ಕರ ಆಯ್ತಲ್ಲ, ಭಾರಿ ಸೊಗಸಾಗಿತ್ತು, ತುಂಬ ಚೆನ್ನಾಗಿತ್ತು. ಲೇಡೀಸ್ ಹೋದವ್ರಿಗೆ ಮಾಡೋರಿಗೆಲ್ಲ ಸೊಗಸಾಗಿ ಮಾಡಿದ್ರು. ಆಂಧ್ರ ಸರ್ಕಾರ ಎಲ್ಲ ಕಡೆಯಿಂದ ಕೋಆಪರೇಟ್ ಮಾಡಿದ್ದಾರೆ. ಇಲ್ಲಿ ಬಸ್ಗಳೂ ಸರಿಯಾಗಿ ವ್ಯವಸ್ಥೆ ಇಲ್ಲ, ಟೈಮ್ ಟೈಮ್ ಟು. ಆಟೋದವರು ಅವ್ರಿಗೆ ಬಾಯಿ ಬಂಗಂಗೆ ಕೇಳ್ತಾ ಇದ್ದಾರೆ ಆಟೋದವರು. ಅಷ್ಟೇ ಎಲ್ಲ ಅಂದ್ರೆ ಇವೆಲ್ಲ ಕೆಲವು ತೊಂದರೆಗಳು ಐತೆ, ಇಲ್ಲ ಅಂತಲ್ಲ. ಮತ್ತೆ ಎಲ್ಲ ವ್ಯವಸ್ಥೆ ಮಾಡಿದ್ರೆ ಅನುಕೂಲ ಆಗ್ತದೆ. ಇಲ್ಲಿ ಟಾಂಗಾ ಎಲ್ಲ ಇದೆ ಅಂತ, ಅದನ್ನ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬರೀ ಆಟೋಗೆ ಹೋಗ್ಬೇಕು ಸಿಟಿ ಬಸ್. ಪ್ರತಿ ವರ್ಷ ದಸರಾ ಬರ್ತಿರ್ತೀರಾ? ಹಾ, ನಾವು ಬರ್ತಾ ಇರ್ತೇವೆ. ನಮ್ಮಣ್ಣ ಇದಾರ ಇಲ್ಲಿ ಮೈಸೂರಿನಲ್ಲಿ ವಾಸ ಮಾಡೋರು, ಮೈಸೂರೇ. ಸೊ ನೀವೇನು ಹೇಳ್ತೀರಾ ಸರ್ ಈ ವ್ಯವಸ್ಥೆಗಳ ಬಗ್ಗೆ? ಅದೇ ನಿಮ್ಗೇನು ಅನ್ಸುತ್ತೆ, ಈ ಥರ ಹೋದ ವರ್ಷನೂ ಇದೇ ಥರ ತೊಂದರೆಗಳು ಅನುಭವಿಸಿದ್ರ ಪ್ರಯಾಣಿಕರು? ಯಾವ ವರ್ಷ ಅನುಭವಿಸಿಲ್ಲ, ಇದೇ ವರ್ಷ ಅನುಭವಿಸ್ತಾ ಇದೆ ಸ್ವಲ್ಪ. ಅದಕ್ಕೇನು ಕ್ರಮಗಳು ತೊಗೊಂಡಿದ್ದೀವಿ ಅಂತಾರಲ್ಲ, ಅದೇನೇ ಕೇಳಬೇಕು ಅವರಿಗೆ ಹೋಗಿ. ಹೆಚ್ಚಿನ ಯಾತ್ರಾರ್ಥಿಗಳು ಬಂದಿದ್ದಾರೆ, ಆದರೆ ಯಾರು ಸರಿಯಾಗಿ ಚೆನ್ನಾಗಿದೆ ಏನಂತ ಹೇಳೋಂಗೆ ಇಲ್ಲ. ಏನಾರೋ ಒಂದು ತೊಂದರೆ ಇದ್ದೇ ಇರುತ್ತೆ, ಹೇಳ್ತಲೇ ಇದ್ದಾರೆ, ಅದು ಹಂಗಿಲ್ಲ, ಇದು ಹಿಂಗಿದೆ, ದಯವಿಟ್ಟು ಅದನ್ನು ಗಮನಿಸಿ ಅಂತೇಳಿ ಪ್ರತಿಯೊಬ್ಬರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ನೋಡ್ತಾ ಅದೇ ಬಂದಿರೋದು ಯಾಕೆ ಅನ್ನೋದು ನಮಗೂ ಕೂಡ ಅನುಕೂಲ ಆಗ್ತಾ ಇಲ್ಲ. ಅವೆಲ್ಲ ಮಾಡಿದೆ ಖಂಡಿತ ಇನ್ನೂ ಜನಗಳಿಗೆ ಭಾಳ ಅನುಕೂಲ ಆಗುತ್ತೆ, ಭಾಳ ಅನುಕೂಲ. ಪ್ರತಿ ವರ್ಷ ದಸರಾಗೆ ತುಂಬ ಜನಗಳು ಬರ್ತಾರೆ, ಹೆಚ್ಚುತ್ತಾ ಇದ್ದಾವೆ, ಹೋಗ್ತಾ. ಖ್ಯಾತ ದಸರಾ ಅಲ್ವಾ ಮೇಡಮ್, ಅದಕ್ಕೋಸ್ಕರ ಎಲ್ಲೆಲ್ಲ ಬೇರೆ ಕಡೆಯಿಂದಲೂ ಬರ್ತಾರೆ, ವ್ಯವಸ್ಥೆಲ್ಲೂ ಬರುತ್ತೆ. ಒಳ್ಳೆ ಇಲ್ಲಿ ಪೊಲೀಸರು ಇರ್ತಲ್ಲ, ನೀವು ಯಾರಿಗೂ ಹೇಳೋ ಪ್ರಯತ್ನ ಮಾಡಲಿಲ್ವಾ ಈ ಥರ ತೊಂದರೆಗಳಿದೆ? ಹೇಳಿದ್ದೀವಿ ಮೇಡಮ್, ನರಿಗೂ ಗಿರಿಗೆ ಮುಟ್ಟುತ್ತಾ. ಓಕೆ, ಅಟ್ಲೀಸ್ಟ್ ಸರ್ಕಾರದ ಈ ಥರ ಲೋಪದೋಷಗಳು ಹೇಳಿದ್ರಿ, ಹಾಗೆ ಏನು ವ್ಯವಸ್ಥೆ ಏನೇನೇನು ಮಾಡಿದ್ದಾರೆ, ಒಳ್ಳೇದಾಗೋ ಥರ ಏನು ಮಾಡಿದ್ದಾರೆ? ಏನು ವ್ಯವಸ್ಥೆ ಮಾಡಿದ್ದಾರೆ ಏನು ಅವರು ಅರ್ತ್ಕೋಬೇಕು ಮೇಡಮ್. ಗೌರ್ಮೆಂಟು ಇದ್ರ ಬಗ್ಗೆ ಕಾಳಜಿ ತೊಗೋಬೇಕು, ಅವ್ರು ತೊಗೊಂಡು ನೀಟಾಗಿ ವ್ಯವಸ್ಥೆ ಮಾಡಿದರೆ ಸಾಲು ಆಗುತ್ತೆ, ಇಲ್ದಿರ ಆಗುತ್ತೆ. ಪ್ರಸಾದ ವಿತರಣೆ ನಡೀತಾ ಇದೆ ಅಲ್ಲ, ಸೊ ಅದಾದರೂ ಚೆನ್ನಾಗಿದೆಯಾ ಊಟ? ಚೆನ್ನಾಗಿ ಊಟ ವ್ಯವಸ್ಥೆ ಇಲ್ಲ, ಆದಷ್ಟು ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಮನೆ ಮಾಡೋಕೆ ಒಬ್ಬರಿಬ್ಬರು ಕಷ್ಟ ಆಗ್ತದೆ, ಇಲ್ಲಿ 500-600 ಜನ 1000 ಜನಕ್ಕೆ ಊಟ ಹಾಕ್ಬೇಕಂದ್ರೆ ಭಾಳ ಕಷ್ಟ ಇದೆ. ಒಂದು ಕುಟುಂಬ ನಿರ್ವಹಣೆ ಮಾಡದೆ ಕಷ್ಟ, ಸರ್ಕಾರದವ್ರು ಮಾಡ್ತಾರೆ, ಭಕ್ತಾದಿ ಹೊರ ರಾಜ್ಯಗಳಿಂದಲೂ ಬರ್ತಾವ್ರೆ ಜನ ಸಿಕ್ಕಾಬಿಟ್ಟು, ಆದಷ್ಟು ಪರವಾಗಿಲ್ಲ ಸಾಕು, ಆದರೂ ಪರವಾಗಿಲ್ಲ. ಜಿಲ್ಲಾಡಳಿತ ಮಾತ್ರ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ, ಇನ್ನೂ ಮಾಡ್ತಾ ಇದೆ. ಆದರೆ ಊಟ ಬಡಿಸೋ ಭಟ್ರು ಇರ್ಬೋದು, ಎಲ್ಲರೂ ಅಷ್ಟೇ ಪ್ರೀತಿಯಿಂದ ಮನೆ ಊಟ ಬಡಿಸ್ದಂಗೆ ಬಡಿಸ್ತಾ ಇದ್ದಾರೆ. ಬೇರೆ ದೇವಸ್ಥಾನದಲ್ಲೂ ಒಂಥರ ಇರ್ತವೆ, ಇಲ್ಲಿ ಚೆನ್ನಾಗಿದೆ. ತಾಯಿ ಚಾಮುಂಡೇಶ್ವರಿ ಅವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಟ್ಟು ಇನ್ನೂ ಮಳೆ ಬೆಳೆ ಆಗಲಿ ಅಂತ ಕೇಳ್ಕೊಂಡು. ನೀವು ಪುಷ್ಕರಕ್ಕೆ ಹೋಗಿದ್ರ, ಅಲ್ಲೇನೋ ತೊಂದರೆ ಆಯಿತು ಅಂದರೆ ಇದು ಕ್ಲೀನ್ ಇಲ್ಲ ಅಥವಾ ಇದ್ರದ್ದು ವ್ಯವಸ್ಥೆ ಮಾಡಿಲ್ಲ ಅಂತ? ಕ್ಲೀನಿಂಗ್ ಅಷ್ಟೇ ನಮ್ಮ ಜನ ಮಾಡೋದು, ಅದು ಇಲ್ಲಿವರೆಲ್ಲ ನಾವು ಹೋಗಿರ್ತೀವಲ್ಲ ಸ್ನಾನಕ್ಕೆ, ನಾವು ಮಾಡೋದು ಅದು ಗಲೀಜು. ನಾವು ಪುಷ್ಕರ ಸ್ನಾನ ಆಯಿತು, ಮುಗಿಸ್ಕೊಂಡು ಬಂದಿದ್ದೀವಿ. ಭಾನುಪ್ರಕಾಶ್ ಶರ್ಮಾ ಅವ್ರ ಆಶೀರ್ವಾದನೂ ತೊಗೊಂಡು ಬಂದಿದ್ದೀವಿ. ಚಲ್ಲು ತೆಲ್ಲ ನೋಡ್ಕೊಂಡು ಇಲ್ಲಿ
ತಾಯಿ ದರ್ಶನ ಮಾಡಿ ಊಟನು ಮಾಡ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಆದ್ರೆ ಚೆನ್ನಾಗಿತ್ತು ಅಷ್ಟೇ ಮಾತ್ರ. ಸಂತೋಷವಾಗಿದ್ದೀರ? ತುಂಬಾ ದರ್ಶನ ಮಾಡಿ ಆಯ್ತು ಅಮ್ಮನ, ಇವತ್ತು ತುಂಬಾ ಚೆನ್ನಾಗಾಯ್ತು ಅಮ್ಮನ ದರ್ಶನ. ಅಂದ್ರೆ ನಾವುಗಳು ಅರ್ಥಕೊಂಡ್ಬಿಟ್ರೆ ಕ್ಲೀನ್ ಆಗಿ ಇಟ್ಕೋಬೇಕು ಅಂತ. ಅವರು ಗೌರ್ಮೆಂಟ್ ಅವ್ರು ಎಷ್ಟು ಅಂತ ಮಾಡಕ್ ಸಾಧ್ಯ ಇಲ್ಲ. ಅಲ್ಲಿ ಹೇಳ್ತಿದ್ದಾರೆ ಬಟ್ಟೆ ಬಿಡಬೇಡಿ, ಶಾಂಪು ಯೂಸ್ ಮಾಡಬೇಡಿ, ಪ್ರತಿಯೊಬ್ಬರು ಅದನ್ನ ಕೇಳಿಕೊಂಡು ಕೂಡ ಅದೇ ಮಾಡ್ತಾ ಇದ್ರು. ಅದೇ ನಾವುಗಳು ಮಾಡೋ ತಪ್ಪು. ನಾವು ಅರ್ತ್ಕೊಂಡ್ಬಿಟ್ರೆ ಎಲ್ಲ ಕ್ಲೀನ್ ಆಗಿರುತ್ತೆ. ಆದರೆ ಸೀರೆ ವ್ಯವಸ್ಥೆ ಅಂದರೆ ಬದಲಾಯಿಸ್ಕೊಳ್ಳೋಕೆ ಆ ಥರ ಡ್ರೆಸ್ಸಿಗೆ ಚೇಂಜಿಂಗ್ ರೂಮ್ ಇಲ್ಲ ಇದ್ದಿತ್ತು. ಅಂದರೆ ಎಲ್ಲರೂ ಇದ್ದಿದ್ದರಿಂದ ತುಂಬ ಜನ ಇರುವಾಗ ಅದಾಗೇ ಆಗುತ್ತೆ. ಸೊ ನಾವುಗಳು ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು ಅಂತ. ತುಂಬ ಥ್ಯಾಂಕ್ಸ್ ಮೇಡಮ್, ನಿಮಗೆ ನವರಾತ್ರಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು ಮೇಡಮ್. ಶುಭೋದಯ.